ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನ ವಿನಂತಿ ಮಾಡಿದಾಗ ಬಂದಿದ್ದಾರೆ. ಅವರಿಗೆ ನಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ವರಿಷ್ಠ ಸದಸ್ಯರವರು ಕೂಡ ಈಗ ಬರೋದಿದ್ದಾರೆ. ಉಳಿದಂತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು, ತುಮಕೂರು ಜಿಲ್ಲೆಯ ಅಧಿಕಾರಿಗಳು ಮತ್ತೆ ಎಲ್ಲ ತಾಲೂಕಿನ ತುಮಕೂರು ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿ ನೆನಪು ಮಾಡ್ಕೊಳ್ತಾ ತಮ್ಮನ್ನು ಕೂಡ ನೆನಪು ಮಾಡ್ಕೊಳ್ತಾ ತುಂಬಾ ಸಂತೋಷ. ಎರಡನೇ ದಿನ ನಮ್ಮ ಜಾನಪದ ಉತ್ಸವದಲ್ಲಿ ಸವಿತಾ ಭಾಗವಂತ ಅವರ ತಂಡದಿಂದ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಇದೆ. ನೆನೆಯೂ ಕೂಡ ತುಂಬಾ ಚೆನ್ನಾಗಿ ಸಾಂಸ್ಕೃತಿಕ ರಸಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮನ ನೀವೆಲ್ಲ ಕುಳಿತು ಕುಪ್ಪಿಸಿದನ್ನ ನೋಡಿದ್ರೆ ಬಹುಶಃ ಇವತ್ತು ಕೂಡ ಮತ್ತೆ ರೆಡಿ ಆಗ್ತಿದೆ ಅಂತೇಳಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ತುಂಬಾ ಸಂತೋಷ. ಪೂಜ್ಯ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಬಹುಶಃ ಬಹಳಷ್ಟು ಜನ ನಮ್ಮ 3000 ಜನ ನೌಕರರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತ ಸಿದ್ಧಗಂಗಾ ಮಠಕ್ಕೆ ಪರಮ ಪೂಜ್ಯ ಶ್ರೀಗಳಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಯಾಕಂತ ಹೇಳಿದ್ರೆ ಮಠ ಯಾವತ್ತೂ ಕೂಡ ನಮ್ಮಂತ ಅನೇಕ ಯುವ ಪ್ರತಿಭೆಗಳನ್ನ ಅನೇಕ ಒಳ್ಳೆ ಪ್ರೊಫೆಷನ್ ಹೋಗಿರುವಂತಹ ಜನಪ್ರತಿನಿಧಿಗಳಿಂದ ಹಿಡಿದು ಎಲ್ಲರನ್ನೂ ಕೂಡ ಬೆಳೆಸಿರುವಂತಹ ಸಿದ್ಧಗಂಗಾ ಮಠ ಅದು ಕೇವಲ ಈ ಭಾಗಕ್ಕೆ ಸೀಮಿತ ಅಲ್ಲ, ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲ ಭಾಗದ ಸಾಮಾನ್ಯ ಜನರನ್ನ ಬಡವರನ್ನ ವಿದ್ಯಾಭ್ಯಾಸವನ್ನ ಶಿಕ್ಷಣವನ್ನ ನೀಡಿ ವಿವಿಧ ದಾಸೋಹದ ಕೆಲಸವನ್ನು ಮಾಡ್ತಾ ಇರೋದನ್ನ ನಾವ್ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿರುವುದು ತುಂಬಾ ಸಂತೋಷವನ್ನ ತಂದಿದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತುಂಬಾ ಮಾತಾಡಿಕ್ಕೆ ಹೋಗುದಿಲ್ಲ. ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿರುವಂತ ಸುಮಾರು 25 ಜನ ಪ್ರತಿನಿಧಿಗಳಿಗೆ ಈ ವೇದಿಕೆ ಮೂಲಕ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಜನ ರಾಜ್ಯ ಮಟ್ಟಕ್ಕೆ ಅದರಿಂದ ರಾಷ್ಟ್ರ ಮಟ್ಟ ನಾಯಕ ಆಗಿರೋರು ಕೂಡ ತಾವಿದ್ದೀರಾ. ನಾಳೆಯೂ ಕೂಡ ಇವೆಂಟ್ ಸಂಜೆವರೆಗೆ ಮುಗಿಬೇಕಾಗ್ತದೆ. ತಾವೆಲ್ಲರೂ ಕೂಡ ಆ ಇವೆಂಟ್ ಗಳಲ್ಲಿ ಭಾಗವಹಿಸಿ ಆ ಇವೆಂಟ್ ಅನ್ನು ಚೆನ್ನಾಗಿಸಿಕೊಡ್ಬೇಕು ಅನ್ನುವಂತ ವಿನಂತಿ ಮಾಡ್ತಾ ನನ್ನ ಜಿಲ್ಲಾಧಿಕಾರಿಗಳು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ವಸತಿ ಪ್ರಾಬ್ಲಮ್ ಆಗ್ಬಾರ್ದು, ಊಟದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ. ಬಹುಶಃ ನೀವೆಲ್ಲ ಜೋರ ಚಪ್ಪಾಳೆ ಹೊಡೆದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ರೆ ಒಂದು ಜೋರ ಚಪ್ಪಾಳೆ ತಗೊಂಡಿರ್ಬೇಕು. ಯಾಕಂದ್ರೆ ಡಿಸಿ ಅವ್ರು ನಮ್ಗೆ ಹೇಳಿದ್ರು ಶರಾಶರಿ ಅವರ ಊಟ ಚೆನ್ನಾಗಾಗ್ಬೇಕು, ವಸತಿ ಚೆನ್ನಾಗಾಗ್ಬೇಕು ಅಂತ. ಬಹುಶಃ ವಸತಿ ಜವಾಬ್ದಾರಿಯನ್ನ ಡಿಸಿ ಅವ್ರು ವಹಿಸ್ಕೊಂಡಿದ್ರು, ಊಟ ನಾವು ತಗೊಂಡಿದ್ವಿ, ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಯಾರಿಗೇನೇ ತೊಂದರೆ ಆಗದ ರೀತಿಯಲ್ಲಿ ಈವೆಂಟ್ ನ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀನಿವಾಸ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆ ನಮ್ಮೆಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ಸೇರಿ ಇವತ್ತು ಈವೆಂಟ್ ಅನ್ನು ಚಂದಗಾಣಿಸಿದ್ದೇವೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ ನಿನ್ನೆ ಸಾಕಷ್ಟು ವಿಚಾರಗಳ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ನಮ್ಮ ಡಿಮ್ಯಾಂಡ್ಸ್ಗಳ ಬಗ್ಗೆ ಮತ್ತೊಮ್ಮೆ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡ್ತಾರೆ, ಅದಾದ ನಂತರ ಪೂಜ್ಯ ಶ್ರೀಗಳು ಮಾತನಾಡ್ತಾರೆ, ಅದಾದ ಮೇಲೆ 20 ಜನರಿಗೆ ಸನ್ಮಾನವನ್ನು ಮಾಡಿದ್ಮೇಲೆ ಮತ್ತೆ ಮ್ಯೂಸಿಕಲ್ ಟೀಮ್ ಮತ್ತೆ